ಪ್ಯಾನ್ ಇಂಡಿಯಾ ಹೀರೋ ಪ್ರಭಾಸ್ ಸದ್ಯ ಸಾಲು ಸಾಲು ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿರೋದು ಗೊತ್ತೇ ಇದೆ. ಪ್ರಭಾಸ್ ಅವರಿಂದ ಈ ವರ್ಷ ಬರ್ತಾ ಇರುವಂತಹ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ಸಾಲಾರ್ ಕೂಡ ಒಂದು. ಕೆಜಿಎಫ್ ನಿರ್ದೇಶಕ ಪ್ರಶಾಂತ್ ನೀಲ್ ನಿರ್ದೇಶನದ ಈ ಸಿನಿಮಾದ ಮೇಲೆ ಡಾರ್ಲಿಂಗ್ ಫ್ಯಾನ್ಸ್ ಹೆಚ್ಚಿನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಬಿಡುಗಡೆಯಾಗಿರುವ ಸಾಲಾರ್ ಟೀಸರ್ ಸಾಮಾಜಿಕ ಜಾಲತಾಣದಲ್ಲಿ ಹೊಸ ದಾಖಲೆ ಸೃಷ್ಟಿಸಿದೆ. ಯೂಟ್ಯೂಬ್ನಲ್ಲಿ 100 ಮಿಲಿಯನ್ಗೂ ಹೆಚ್ಚು ವೀಕ್ಷಣೆ ಪಡೆದಿರುವ ಈ ಟೀಸರ್ನಿಂದ ಸಿನಿಮಾದ ಮೇಲಿನ ಕುತೂಹಲ ಹೆಚ್ಚಾಗಿದೆ. ಇಂತಹ ಘಳಿಗೆಯಲ್ಲಿ ಸಾಲಾರ್ ಇದೀಗ ಮತ್ತೊಂದು ಸೆನ್ಸೇಷನಲ್ ದಾಖಲೆ ಸೃಷ್ಟಿಸಿದೆ. ಸಲಾರ್ ಚಿತ್ರವನ್ನ ಉತ್ತರ ಅಮೆರಿಕಾದಲ್ಲಿ ಯುಎಸ್ಎನ ಪ್ರತ್ಯಂಗಿರ ಚಿತ್ರಮಂದಿರದಿಂದ ವಿತರಿಸಲಾಗಿದೆ. ಉತ್ತರ ಅಮೆರಿಕಾದ ಸ್ಥಳಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆಯಾಗಲಿದೆ. ವಿತರಣಾ ಸಂಸ್ಥೆಯಿಂದ ಈ ವಿಚಾರ ಬಹಿರಂಗವಾಗಿದೆಯಂತೆ. ತೆಲುಗು ಸಿನಿಮಾ ಒಂದು ಉತ್ತರ ಅಮೆರಿಕಾದ ಎಲ್ಲ ಸ್ಥಳಗಳಲ್ಲಿ ಬಿಡುಗಡೆಯಾಗ್ತಾ ಇರುವುದು ಇದೇ ಮೊದಲು. ಇದುವರೆಗೂ ಯಾವುದೇ ಭಾರತೀಯ ಸಿನಿಮಾ ಇಷ್ಟು ಸ್ಥಳಗಳಲ್ಲಿ ಬಿಡುಗಡೆಯಾಗಿರಲಿಲ್ಲ. ಅಷ್ಟೇ ಅಲ್ಲ, ಈ ಚಿತ್ರವು ಸೆಪ್ಟೆಂಬರ್ 28ರಂದು ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ. ಮತ್ತೊಂದೆಡೆ ಈ ಚಿತ್ರದ ಡಿಜಿಟಲ್ ಹಕ್ಕುಗಳಿಗಾಗಿ ತೀವ್ರ ಪೈಪೋಟಿಯೂ ಇದೆ. ಇತ್ತೀಚೆಗಷ್ಟೇ ಸಲಾರ್ ಒಟಿಟಿ ಡೀಲ್ ಕ್ಲೋಸ್ ಆಗಿರುವುದಾಗಿ ಸುದ್ದಿಯಾಗಿತ್ತು. ಪ್ರಸಿದ್ಧ ಒಟಿಟಿ ಕಂಪನಿ ಅಮೆಜಾನ್ ಪ್ರೈಮ್ ಸಲಾರ್ ಒಟಿಟಿ ಹಕ್ಕುಗಳನ್ನು ಪಡೆದುಕೊಂಡಿದೆ ಅಂತ ವರದಿಯಾಗಿದೆ. ಸಾಲಾರ್ ಚಿತ್ರವನ್ನ ಹೊಂಬಾಳೆ ಫಿಲ್ಮ್ಸ್ನ ಬ್ಯಾನರ್ನಲ್ಲಿ 200 ಕೋಟಿ ರೂಗೂ ಅಧಿಕ ಬಜೆಟ್ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಶ್ರುತಿ ಹಾಸನ್, ಹಿರಿಯ ನಟ ಜಗಪತಿ ಬಾಬು ಮತ್ತು ಮಲಯಾಳಂನ ಟಾಪ್ ಹೀರೋ ಪೃಥ್ವಿರಾಜ್ ಸುಕುಮಾರನ್ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ರವಿ ಬಸ್ರೂರು ಸಂಗೀತ, ಭುವನ್ ಗೌಡ ಛಾಯಾಗ್ರಹಣ ಈ ಚಿತ್ರಕ್ಕಿದೆ. ಹೆಚ್ಚಿನ ಸಿನಿಮಾ ಸಂಬಂಧಿತ ಸುದ್ದಿಗಳಿಗಾಗಿ SDC ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. This is the Quiz Master.